ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್, ಇವತ್ತು ನಾನು ಉಳ್ಳಿರೋ ಅನ್ನಕ್ಕೆ ಪಲಾವ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಪಲಾವ್ ಮಾಡೋ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಕ್ಯಾಶುವಲಾಗಿ ನಾವು ಚಿತ್ರಾನ್ನ ಮಾಡ್ತೀವಿ, ಇಲ್ಲ ಅಂದರೆ ಪುಳಿಯೋಗರೆ ಮಾಡ್ತೀವಿ ಉಳ್ಳಿರೋ ಅನ್ನಕ್ಕೆ. ಈಗ ಪಲಾವ್ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕಾಯಿ ಮತ್ತು ಗ್ರೀನ್ ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕುದೀನ, ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನೊಂದು 3-4 ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ, ಶುಂಠಿ 1/4 ಇಂಚು, ಬೆಳ್ಳುಳ್ಳಿ, ಕೊತ್ತಂಬರಿ ಒಂದಿಡಿ, ಕುದೀನ ಒಂದಿಡಿ, ಚಿಕ್ಕ ಚಿಕ್ಕ ಇಡಿ ತೊಗೊಂಡಿದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಬಟಾಣಿ ನೆನೆಸಿರೋದು, ಒಣ ಬಟಾಣಿ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/2 ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ, 1-2 ಪಲಾವ್ ಎಲೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 1 ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಟಿರೋವಂಥದ್ದು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಒಂಚೂರು ಕಲರ್ ಚೇಂಜ್ ಆಗಲಿ ಸಾಕಷ್ಟೇ. ಇದಕ್ಕೆ ನೆನೆಸಿಟ್ಟಿರೋಂಥ ಬಟಾಣಿ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ನಾನಿಲ್ಲಿ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಆಲೂಗಡ್ಡೆ ಅಥವಾ ನೌಕಲ್ಲು ಇಲ್ಲ ಕಾಲಿಫ್ಲವರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಹತ್ರ ಎಷ್ಟು ತರಕಾರಿ ಇತ್ತು ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ಗಂಟ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ತರಕಾರಿ ಬೇಯಬೇಕಲ್ವಾ. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ. ಈಗ 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ತರಕಾರಿ ಬಟಾಣಿ ಎಲ್ಲ ಬೇಯಲಿ. ಈಗ ನೋಡಿ, ಈಗ ತರಕಾರಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಮಸಾಲೆ. ನೀವು ಬೇಕಿದ್ರೆ ಬರೀ ಗ್ರೀನ್ ಚಿಲ್ಲಿನೇ ಹಾಕ್ಕೊಬೋದು. ನಾನಿಲ್ಲಿ ಗ್ರೀನ್ ಚಿಲ್ಲಿ ಟೇಸ್ಟ್ಗೋಸ್ಕರ ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ 1/2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ, 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ 1-5 ನಿಮಿಷ ಬೇಯಿಸ್ಕೊಳ್ಳಿ. ಈಗ ನೋಡಿ, ಪಲಾವ್ ಗೊಜ್ಜು ರೆಡಿ ಆಗಿದೆ ನೋಡಿ, ಗಟ್ಟಿನೂ ಆಗಿದೆ. ಇಷ್ಟೇ ಫ್ರೆಂಡ್ಸ್ ಪಲಾವ್ ಗೊಜ್ಜು. ಈಗ ಇದನ್ನು ನಾನು ಒಂದು ಬಟ್ಲಕ್ಕೆ ತೆಗೆದಿಟ್ಕೊಳ್ತೀನಿ, ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಹಾಕ್ಕೊಳ್ತೀನಿ.
ಸ್ವಲ್ಪ ಗೊಜ್ಜು ಸೈಡಿಗೆ ತೆಗೆದಿಟ್ಕೊಂಡು ಸ್ವಲ್ಪ ಗೊಜ್ಜಿಗೆ ಅನ್ನ ಮಿಕ್ಸ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಉಳ್ದಿರೋ ಅನ್ನ ಇಲ್ಲ ಅಂದರೂ ಬಿಸಿ ಅನ್ನ ಹಾಕ್ಕೊಂಡು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ. ಅನ್ನ ಎಲ್ಲ ಚೆನ್ನಾಗಿ ಬಿಸಿ ಆಗಲಿ, ಒಂದು ಸಲ ಮಿಕ್ಸ್ ಮಾಡಿ. ಬಿಸಿ ಬಿಸಿ ಪಲಾವ್ ರೆಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.